ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ. ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ವೇಟ್ ಮಾಡ್ತಾಯಿದ್ದೀರಾ. ಹಲವಾರು ಅಪ್ಡೇಟ್ಸ್ಗಳಿದೆ ಆ್ಯಂಡ್ ಕೆಲವೊಂದಿಷ್ಟು ವಿಷಯಗಳಲ್ಲಿ ಬದಲಾವಣೆಗಳಾಗಿರುವಂಥ ಒಂದಿಷ್ಟು ಮಾಹಿತಿಗಳಿವೆ. ಏನೇನೆಲ್ಲ ವಿಚಾರಗಳು, ಏನೇನೆಲ್ಲ ಮಾಹಿತಿ ಅಂತಂದರೆ, ತುಂಬ ಜನ ಇತ್ತೀಚೆಗಷ್ಟೇ ಕಮೆಂಟ್ ಮಾಡ್ತಾ ಇರ್ತೀರ ಚಾನಲ್ಗೆ. ಸೊ ಒಂದು ಕ್ಷಮೆ ಇರಲಿ. ಏನು ಅಂದರೆ, ತುಂಬ ಕಮೆಂಟ್ಸ್ಗಳು ಬರ್ತಾ ಇರೋ ಕಾರಣ ನಾನು ಎಲ್ಲ ಕಮೆಂಟ್ಗಳಿಗೂ ಕೂಡ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಬಟ್ ಕೆಲವೊಂದಿಷ್ಟು ಕಮೆಂಟ್ಗಳಿಗೆ ಕೊಡ್ತೀನಿ, ಇನ್ನು ಕೆಲವಕ್ಕೆ ಲೈಕ್ ಮಾಡಿ ಬಿಡ್ತೀನಿ. ಬಟ್ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಸೀರಿಯಸ್ ವಿಷಯಗಳನ್ನು ನಾನು ಒಂದು ನೋಟ್ ಮಾಡಿಟ್ಕೊಂಡು ಆನಂತರ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ, ತುಂಬ ಜನರಿಂದ ಎಕ್ಸ್ಪೆಕ್ಟೇಷನ್ ಇದ್ದದ್ದಂಥದ್ದು ಏನು ಅಂತಂದರೆ, ವಿ ಎ ಎಕ್ಸಾಮ್ದು, ಅದು ಹಾಲ್ ಟಿಕೆಟ್ ಇಶ್ಯೂ ಆಗಿರ್ಬೋದು ಆ್ಯಂಡ್ ಅಪ್ಲಿಕೇಶನ್ ಐ ಡಿ ಆ್ಯಂಡ್ ಎರಡೆರಡು ಜಿ ಟಿ ಟಿ ಸಿ ಮತ್ತು ಕಂಪಲ್ಸರಿ ಕನ್ನಡ ವಿ ಎ ಓದು ಎರಡೂ ಪರೀಕ್ಷೆದ ಹಾಲ್ ಟಿಕೆಟ್ ಬಂದವರಿಗೆ ಅದು ಆಲ್ರೆಡಿ ಸೊಲ್ಯೂಷನ್ ಸಿಕ್ಕಿದೆ. ಆ್ಯಂಡ್ ಇನ್ನೂ ತುಂಬ ಜನ ಕೇಳ್ತಾ ಇರೋದು 670 ಪೋಸ್ಟ್ದು ಎಸ್ ಡಿ ಎಫ್ ಡಿ ವಿವಿಧ ನಿಗಮ ಮಂಡಳಿಗಳ ಅದು ನೇಮಕಾತಿಗಾಗಿ ನಡೆದಿದ್ದಂಥ ಪರೀಕ್ಷೆ. ಹತ್ರ ಈ ನವಂಬರ್ ಬಂದರೆ 1 ವರ್ಷ ಆಯಿತು ಪರೀಕ್ಷೆ ನಡೆದು, ಬಟ್ ಇನ್ನೂ ಕೂಡ ಫಲಿತಾಂಶ ಇಲ್ಲ. ಅಂತಿಮ ಅಂಕಪಟ್ಟಿ ಬಂದಿದ್ದರೂ ಕೂಡ ಫಲಿತಾಂಶಕ್ಕೆ ವಿಳಂಬ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಕೆ ಇ ಎ ಮತ್ತು ನಿಗಮ ಮಂಡಳಿಗಳ ನಡುವೆ ಒಂದು ಫೈನಲ್ ಲಿಸ್ಟ್ ರೆಡಿ ಮಾಡೋದ್ರ ಬಗ್ಗೆ ಒಂದಿಷ್ಟು ಗೊಂದಲ ಇದೆ. ಅದೇನು ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ರೂಲ್ ಪ್ರಕಾರ ಕೆ ಇ ಎ ಮಾಡೋಂಗಿಲ್ಲ, ಅದಕ್ಕೆ ಅದು ನಿಗಮ ಮಂಡಳಿಗಳಿಗೆ ಒಪ್ಪಿಸಿದೆ. ಬಟ್ ನಿಗಮ ಮಂಡಳಿಗಳಲ್ಲಿ ಇರ್ತಕ್ಕಂಥವ್ರು ಏನು ಕೆಲಸ ಮಾಡ್ತಾ ಇದ್ದಾರೋ, ಏನು ಮಲ್ಕೊಂಡಿದ್ದಾರೋ ಅನ್ನೋದೇ ಇಲ್ಲಿ ಸಂಶಯ ಆಗಿ ಕಾಡ್ತಾ ಇದೆ. ಈಗ ಆಲ್ರೆಡಿ ಎಷ್ಟು ಬಾರಿ ಕೆ ಇ ಎಗೆ ಭೇಟಿ ಕೊಟ್ಟಾಗೂ ಕೂಡ ನಮ್ಮ ಕಾಂತ್ ಕುಮಾರ್ ಸರ್ಗೆ ಬಂದಂಥ ಮಾಹಿತಿ, ನೀವು ನೇರವಾಗಿ ನಿಗಮ ಮಂಡಳಿಗಳನ್ನೇ ಸಂಪರ್ಕ ಮಾಡಿ ಅಂತ. ಬಟ್ ಅವರು ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ನೀಡುತ್ತಿಲ್ಲ. ಸದ್ಯದಲ್ಲೇ ಇಂಡಿವಿಜುವಲ್ ಆಗಿ ಎಲ್ಲ ನಿಗಮ ಮಂಡಳಿಗಳಿಗೂ ಕೂಡ ಭೇಟಿ ಕೊಟ್ಟು ಈ ಫಲಿತಾಂಶವನ್ನು ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಎಲ್ಲ ಆಸ್ಪಿರೆಂಟ್ಸು. ಸೊ ಅದರ ಜೊತೆ ಸಿ ಟಿ ಐ ಪರೀಕ್ಷೆಯಲ್ಲಿ ಯಾರ್ಯಾರು ಕಂಪಲ್ಸರಿ ಕನ್ನಡ ಬರೆದಿದ್ರಿ ಎಕ್ಸಾಮು, ಅವ್ರದ್ದು ಈಗ ಆಲ್ರೆಡಿ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟು ವೆಬ್ಸೈಟಲ್ಲಿ ಲಿಂಕ್ ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಕೆ ಎ ಎಸ್ ರೀ ಎಕ್ಸಾಮು ರಿಲೇಟೆಡಾಗಿ ನಾಳೆ ಒಂದು ಎಕ್ಸ್ ಅಭಿಯಾನ ಇದೆ ದಿನಾಂಕ ಪ್ರಕಟಿಸುವ ಕುರಿತು, ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಅದೆಲ್ಲದರ ಜೊತೆ ಕೆ ಇ ಎ ಇವತ್ತು ಕಚೇರಿಗೆ ಮಾನ್ಯ ಕಾಂತ್ ಕುಮಾರ್ ಸರ್ ಭೇಟಿ ಕೊಟ್ಟಿದ್ದರು. ಸೊ ಏನೆಲ್ಲ ಬೆಳವಣಿಗೆ ಅಂತಂದರೆ, ಈ ಹಿಂದೆ ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ಕೊಂಡಿದ್ರಿ, ಕೆ ಪಿ ಎಸ್ ಸಿ ರೀತಿ ಕೆ ಇ ಎಲ್ಲೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಒಂದು ಬಾರಿ ಬರೆದ್ರೆ ನೆಕ್ಸ್ಟು ಮತ್ತೆ ಬರೆಯೋ ಹಾಗೆ, ಅಂದರೆ ಒಂದು ಬಾರಿ ಬರೆದು ಪಾಸಾದವರಿಗೆ ಅಗೇನ್ ಆ್ಯಂಡ್ ಅಗೇನ್ ಅದೇ ಕಂಪಲ್ಸರಿ ಕನ್ನಡ ಬರೆಯೋದು ಬೇಡ, ಒಂದು ಏನಾದರೂ ಒಂದು ಸಜೆಷನ್ ಕೊಡಿಸಿ ಅಂತ ಹೇಳಿದ್ರಿ. ಇವತ್ತು ಮಾನ್ಯ ಪ್ರಸನ್ನ ಕುಮಾರ್ ಸರ್ಗೆ ಮನವಿ ಮಾಡಿಕೊಂಡಿದ್ದರು. ಸೊ ಅದರಂತೆ ಕೆ ಇ ಎ ನಿರ್ದೇಶಕರು ಪಾಸಿಟಿವ್ ಆಗಿ ಸ್ಪಂದಿಸಿ, ಒಂದು ಬಾರಿ ಕಡ್ಡಾಯ ಕನ್ನಡ ಬರೆದು ಪಾಸಾದ್ರಿ ಅಂದರೆ ನೀವು ಈ ಬಾರಿಯಿಂದ, ಈಗೇನು ಬರೀತಿರಲ್ವ ವಿ ಎ ಹೋಗೋ ಜಿ ಟಿ ಟಿ ಸಿಗೆಲ್ಲದಕ್ಕೂ ಕೂಡ, ನೆಕ್ಸ್ಟು ನೀವು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳಿದ್ದಾರೆ. ನಿಜಕ್ಕೂ ನಾವು ಕೆ ಇ ಎ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ. ಆ್ಯಂಡ್ ಕೆ ಪಿ ಎಸ್ ಸಿ ಅವ್ರದ್ದು ಕೇವಲ 3 ವರ್ಷ ಇದೆ ವ್ಯಾಲಿಡಿಟಿ ಕಂಪಲ್ಸರಿ ಕನ್ನಡದ, ಬಟ್ ಕೆ ಇ ಎ ಅವರು ಲೈಫ್ ಟೈಮ್ ವ್ಯಾಲಿಡಿಟಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಈ ಒಂದು ನೇಮಕಾತಿ ಪರೀಕ್ಷೆ ಬರೆದ ನಂತರ ನೆಕ್ಸ್ಟು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಯಾವೆಲ್ಲ ಪರೀಕ್ಷೆಗಳದ್ದು ಇನ್ನು ಫಲಿತಾಂಶ ಪ್ರಕಟ ಹಾಕಬೇಕಿದೆ ಆ್ಯಂಡ್ ಅದರ ಕುರಿತಾಗಿ ನಾಳೆ ಕೆ ಪಿ ಎಸ್ ಸಿಗೆ ಭೇಟಿ ಕೊಡಲಿದ್ದಾರೆ ಆ್ಯಂಡ್ ಅದು ಮಾಹಿತಿ ಕೂಡ ಸಿಗುತ್ತೆ. ಅದರ ಜೊತೆ 545 ಸಿವಿಲ್ ಪಿ ಎಸ್ ಸಿ, ಇದು ತುಂಬ ಜನ ಕೇಳ್ತಾ ಇದ್ದರೆ ಏನು ಅಂತಂದರೆ, ನೀವು ಯಾಕೆ ರಿಸರ್ವೇಷನ್ ರಿಲೇಟೆಡ್, ಅಂದರೆ ಈಗೇನು ಒಂದು ಎಚ್ ಕೆ ನಾನ್ ಎಚ್ ಕೆ ಇಶ್ಯೂ ನಡೀತಿದೆ, ಅದರ ಬಗ್ಗೆ ಯಾಕೆ ವಿಚಾರವನ್ನು ಮಾತಾಡ್ತಾ ಇಲ್ಲ ಅಂತ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಿಂದ ಕೆ ಎ ಟಿಯಿಂದ ಪ್ರಶ್ನೆ ಪತ್ರಿಕೆ 1ರ ಒಂದು ತಡೆಗಿದ್ದಂಥ ಒಂದು ಏನು ಅಡೆತಡೆ ನಿವಾರಣೆ ಆಗಿದೆ, ಇನ್ನೇನು ಫಲಿತಾಂಶ ಪ್ರಕಟ ಆಗಬೇಕು. ಸೊ ಅದಕ್ಕೂ ಕೂಡ ಎಚ್ ಕೆ ನಾನ್ ಎಚ್ ಕೆ ಇಶ್ಯೂ ಇದೆ, ಅದನ್ನು ಸರ್ಕಾರ ಬಗೆಹರಿಸುತ್ತೆ. ಎಲ್ಲ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಫಲಿತಾಂಶವನ್ನು ಶೀಘ್ರದಲ್ಲೇ ಪ್ರಕಟ ಮಾಡುತ್ತೆ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಸೊ 402 ಪಿ ಎಸ್ ಎಕ್ಸಾಮ್ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಡೇಟ್ ಏನಿದೆ, ಅಕ್ಟೋಬರ್ ಅಲ್ಲಿ ಫಿಕ್ಸ್ ಆಗಿದೆ 3ನೇ ತಾರೀಕು, ಅದೇ ಡೇಟ್ಗೆ ಎಕ್ಸಾಮ್ ನಡೆಯುತ್ತೆ. ಸೊ ಎಲ್ಲ ಒಂದು ಮಾಹಿತಿ ಸದ್ಯಕ್ಕೆ ಇದೆ. ಇದರ ಜೊತೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು, ಮುಖ್ಯವಾಗಿ ಬಿ ಎಸ್ ಸಿ ಅಗ್ರಿ ಅಂದರೆ ಇತ್ತೀಚೆಗಷ್ಟೇ ಏನು ಕೃಷಿ ಇಲಾಖೆಯಲ್ಲಿ ನೋಟಿಫಿಕೇಷನ್ ಆಗಿದೆ, ಅದಕ್ಕೆ ಕೆಲವರು ಕಾನ್ವೊಕೇಷನ್ ಬೇಕಾ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಗೊಂದಲದಲ್ಲಿದ್ದಿರಿ. ನಿಮ್ಮ ಹತ್ರ ಪಿ ಡಿ ಸಿ ಇದ್ದರೆ, ಪ್ರೊವಿಜನಲ್ ಡಿಗ್ರಿ ಸರ್ಟಿಫಿಕೇಟ್ ಇದ್ದರೆ, ಅದರ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಿ. ಬಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ ಅಷ್ಟರಲ್ಲಿ ನಿಮ್ಮ ಒರಿಜಿನಲ್ ಏನಿದೆ ಡಿಗ್ರಿ ಪ್ರಮಾಣ ಸರ್ಟಿಫಿಕೇಟು ಅದು ಬೇಕಾಗುತ್ತೆ. ಬಟ್ ಸದ್ಯಕ್ಕೆ ಪಿ ಡಿ ಸಿ ಮೂಲಕನೇ ಅಪ್ಲಿಕೇಶನ್ ಹಾಕಿ. ಸದ್ಯಕ್ಕೆ ಇವತ್ತು ಇಷ್ಟು ಮಾಹಿತಿ ಇದೆ, ಇನ್ನೂ ಹೆಚ್ಚಿನ ಏನಾದರೂ ಅಪ್ಡೇಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.